ಓಂ ನಮೋ ವೆಂಕಟೇಶಾಯ ತಿರುಮಲಾ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ ನಾವು ನಿಮ್ಮ ಎಸ್ಕಿಪ್ ಟ್ರಾವೆಲರ್ಸ್ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಏಪ್ರಿಲ್ ತಿಂಗಳ ಫಸ್ಟ್ ಇನ್ ಫಸ್ಟ್ ಔಟ್ ಆದ ಸೇವೆ ಟಿಕೆಟ್ಸ್ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಮತ್ತೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಈ ಮೂರು ಟಿಕೆಟ್ಸ್ ಕೂಡ ಏಪ್ರಿಲ್ ತಿಂಗಳಿಗೆ ಟಿಟಿಡಿ ಅವರು ರಿಲೀಸ್ ಮಾಡಿದ್ರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಅಂಗ ಟಿಕೆಟ್ಸ್ ಕೂಡ ರಿಲೀಸ್ ಆಗಿತ್ತು ಮತ್ತು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಕೂಡ ರಿಲೀಸ್ ಆಗ್ತಿದೆ ಏಪ್ರಿಲ್ ತಿಂಗಳದು ಇನ್ನು ಈ ಒಂದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನ ಅರವತ್ತೈದು ವರ್ಷದ ಮೇಲ್ಪಟ್ಟಿನವರು ಬುಕ್ ಮಾಡ್ಕೋಬಹುದು ಈ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಆಧಾರ್ ಕಾರ್ಡ್ ಫೈಲ್ ಸೈಜ್ ಬಂದ್ಬಿಟ್ಟು ಒನ್ ಎಂ ಬಿಗಿಂತ ಗಿಂತ ಕೆಳಗಿರ್ಬೇಕಾಗುತ್ತೆ ಸೊ ಆ ಮುಖಾಂತರ ನೀವು ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಇದು ಕೂಡ ಉಚಿತವಾದ ಟಿಕೆಟ್ಸ್ ಇನ್ನು ಮುಖ್ಯವಾಗಿ ಏಪ್ರಿಲ್ ತಿಂಗಳ ಬಹುನಿರೀಕ್ಷಿತವಾದ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂದ್ರೆ ಮುನ್ನೂರು ರೂಪಾಯಿ ಬೆಲೆಯ ಟಿಕೆಟ್ನ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಏಪ್ರಿಲ್ ತಿಂಗಳ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ನ ಟಿ ಅವರು ರಿಲೀಸ್ ಮಾಡ್ತಿದ್ದಾರೆ ಈ ಟಿಕೆಟ್ಸ್ ಕೂಡ ನೀವು ಟಿ ಟಿ ಒಫಿಷಿಯಲ್ ವೆಬ್ಸೈಟ್ ಆದಂತಹ ಟಿ ಟಿ ದೇವಸ್ಥಾನ ಡಾಟ್ ಎಪಿ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ನಿಮ್ಮ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗ್ಬಿಟ್ಟು ನೀವು ಈ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ನೀವು ಒಂದು ಮೊಬೈಲ್ ನಂಬರ್ ಅಲ್ಲಿ ಲಾಗಿನ್ ಆದರೆ ನೀವು ಆರು ಜನಕ್ಕೆ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಇನ್ನು ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳ ತಿರುಮಲ ಮತ್ತು ತಿರುಪತಿ ಅಕಾಮಡೇಷನ್ ಕೂಡ ನಾಳೆ ಅಂದ್ರೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ಅವರು ರಿಲೀಸ್ ಮಾಡ್ತಿದ್ದಾರೆ ನಿಮಗೆ ತಿರುಮಲದಲ್ಲಿ ಮೂರು ತರದ ಅಕಾಮಡೇಷನ್ ಆನ್ಲೈನ್ ಅಲ್ಲಿ ರಿಲೀಸ್ ಮಾಡ್ತಾರೆ ಒಂದು ಹಂಡ್ರೆಡ್ ರುಪೀಸ್ ರೂಮ್ ಇನ್ನೊಂದು ತೌಸಂಡ್ ರುಪೀಸ್ ರೂಮ್ ಮತ್ತೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೂಮ್ ಈ ಮೂರು ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ಬೇಕಿದ್ರು ನಿಮ್ಮ ರೂಮ್ಸ್ ನ ಬುಕ್ ಮಾಡ್ಕೋಬಹುದು ಮತ್ತು ನೀವು ರೂಮ್ಸ್ ಬುಕ್ ಮಾಡ್ಕೊಂಡ್ಮೇಲೆ ನಿಮಗೆ ಕ್ಯಾನ್ಸಲ್ ಮಾಡುವ ಆಪ್ಷನ್ ಕೂಡ ಇರುತ್ತೆ ಸೊ ನಿಮ್ಗೆ ಏನಾದರೂ ಏಪ್ರಿಲ್ ತಿಂಗಳಲ್ಲಿ ಹೋಗುವ ಪ್ಲಾನ್ಸ್ ಇದ್ರೆ ನೀವು ರೂಮ್ಸ್ ನ ಬುಕ್ ಮಾಡಿಟ್ಕೋಬಹುದು ಇನ್ ಕೇಸ್ ನೀವು ಹೋಗಿಲ್ಲ ಅಂದ್ರೆ ಫಾರ್ಟಿ ಅವರ್ಸ್ ಮುಂಚೆ ಈ ಒಂದು ರೂಮ್ಸ್ ನ ಕ್ಯಾನ್ಸಲ್ ಮಾಡಬೇಕಾಗಿರುತ್ತೆ ಇದರಲ್ಲಿ ನೀವು ಹಂಡ್ರೆಡ್ ರುಪೀಸ್ ರೂಮ್ ನ ಬುಕ್ ಮಾಡ್ಕೊಳ್ಳಕ್ಕೆ ಸೆಲೆಕ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಕ್ವಾಶನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗುತ್ತೆ ಆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಏನಿರುತ್ತೆ ಅದು ನೀವು ರೂಮ್ ವೆಕೇಟ್ ಮಾಡಿದ ನಂತರ ನಿಮಗೆ ಆ ಕ್ವಾಶನ್ ಡೆಪಾಸಿಟ್ ನಿಮ್ಮ ಅಕೌಂಟ್ ಗೆ ರಿಟರ್ನ್ ಆಗುತ್ತೆ ಮತ್ತೆ ತೌಸಂಡ್ ರುಪೀಸ್ ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೂಮ್ ಬುಕ್ ಮಾಡಿಕೊಂಡ್ರೆ ಸೇಮ್ ಅಮೌಂಟ್ ಕ್ವಾಶನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕು ಅಂದ್ರೆ ತೌಸಂಡ್ ರುಪೀಸ್ ಇದ್ರೆ ತೌಸಂಡ್ ರುಪೀಸ್ ಟೋಟಲ್ ಟೂ ತೌಸಂಡ್ ರುಪೀಸ್ ಆಗುತ್ತೆ ಆ ಒಂದು ರೂಮ್ಗೆ ಮತ್ತು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೂಮ್ಗೆ ಟೋಟಲ್ ಆಗಿ ತ್ರೀ ತೌಸಂಡ್ ರುಪೀಸ್ ನೀವು ಪೇ ಮಾಡಿ ಬುಕ್ಸ್ ರೂಮ್ಸ್ ನ ಬುಕ್ ಮಾಡ್ಕೋಬೇಕು ಇನ್ನು ತಿರುಪತಿ ಅಕೊಮಡೇಷನ್ ಗೆ ಬಂದ್ರೆ ಇದರಲ್ಲಿ ಐದರಿಂದ ಆರು ಕ್ಯಾಟಗರಿಯಲ್ಲಿ ರೂಮ್ಸ್ ರಿಲೀಸ್ ಮಾಡ್ತಾರೆ ನಿಮ್ಗೆ ಯಾವ ಕ್ಯಾಟಗರಿ ರೂಮ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇನ್ನು ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ದಾರೆ ನಾವು ಮಾರ್ಚ್ ತಿಂಗಳಲ್ಲಿ ದರ್ಶನಕ್ಕೆ ಹೋಗಬೇಕು ಅಂದ್ರೆ ಯಾವ ರೀತಿಯಾದ ಟಿಕೆಟ್ಸ್ ಇದೆ ಅಂತ ಸೊ ಮಾರ್ಚ್ ತಿಂಗಳದ್ದು ಕೂಡ ಎಲ್ಲಾ ಆನ್ಲೈನ್ ಟಿಕೆಟ್ಸ್ ರಿಲೀಸ್ ಮಾಡಿ ಎಲ್ಲಾ ಕೂಡ ಬುಕ್ ಆಗಿದೆ ಆದ್ರೆ ಇನ್ನೊಂದು ಆಪ್ಷನ್ ಇದೆ ಅದೇನಂದ್ರೆ ದಿವ್ಯಾ ಅನುಗ್ರಹ ಹೋಮ ಈ ಒಂದು ಟಿಕೆಟ್ಸ್ ನ ಟಿ ಟಿ ಡಿ ಅವರು ರಿಲೀಸ್ ಮಾಡಿದ್ರು ಇದು ಕೂಡ ಜನವರಿ ಮತ್ತು ಫೆಬ್ರವರಿ ತಿಂಗಳಿಗೆ ಕಂಪ್ಲೀಟ್ ಆಗಿ ಬುಕ್ ಆಗಿದೆ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಡೇಟ್ಸ್ ಇನ್ನು ಸ್ವಲ್ಪ ಟಿಕೆಟ್ಸ್ ಖಾಲಿ ಇದೆ ಸೊ ನೀವು ಈ ಹೋಮದ ಟಿಕೆಟ್ಸ್ ನ ಬುಕ್ ಮಾಡಿಕೊಂಡ್ರೆ ನಿಮ್ಗೆ ತಿರುಮಲದಲ್ಲಿ ದರ್ಶನಕ್ಕೆ ಕೂಡ ಅಲೋ ಮಾಡ್ತಾರೆ ಈ ಒಂದು ಟಿಕೆಟ್ ಬಂದ್ಬಿಟ್ಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಬ್ರ ಇಬ್ಬರಿಗೆ ನೀವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಹೋದ್ರೆ ನಿಮ್ಗೆ ಒಂದು ಆಪ್ಷನ್ ಕಾಣಿಸುತ್ತೆ ಶ್ರೀನಿವಾಸ ದಿವ್ಯ ಅನುಗ್ರಹ ಹೋಮಂ ಅಂತ ಸೊ ನೀವು ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಡೇಟ್ಸ್ ಗೆ ಎಲ್ಲೋ ಅಲ್ಲಿ ಕಾಣಿಸುತ್ತೆ ಸೊ ನೀವು ಆ ಡೇಟ್ಸ್ಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಸೊ ಈ ಟಿಕೆಟ್ಸ್ ಇಬ್ಬರಿಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮತ್ತೆ ನೀವು ಇದು ನಿಮ್ಗೆ ತಿರುಮಲದಲ್ಲಿ ದರ್ಶನ ಆಗಬೇಕು ಅಂದ್ರೆ ನೀವು ಈ ಹೋಮದ ಹತ್ರ ಹೋಗ್ಬಿಟ್ಟು ನಿಮ್ಮ ಟಿಕೆಟ್ ನ ಸ್ಕ್ಯಾನ್ ಮಾಡಿಸಬೇಕು ಆ ಟಿಕೆಟ್ ಸ್ಕ್ಯಾನ್ ಆಗಿಲ್ಲ ಅಂದ್ರೆ ನಿಮ್ಗೆ ದರ್ಶನಕ್ಕೆ ಬಿಡಲ್ಲ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ನೀವೇನಾದ್ರೂ ಈ ಒಂದು ಅನುಗ್ರಹ ಹೋಮದ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ತಿರುಪತಿಯಲ್ಲಿ ಮೂರು ಜಾಗದಲ್ಲಿ ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಅಂತ ಕೊಡ್ತಾರೆ ಮೊದಲನೇ ಜಾಗ ಬಂದ್ಬಿಟ್ಟು ಟಿ ಸಿ ಮೇನ್ ಬಸ್ ಸ್ಟಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಎರಡನೇ ಜಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಇರುವ ವಿಷ್ಣು ನಿವಾಸಂ ಮತ್ತು ಮೂರನೇ ಜಾಗ ಬಂದ್ಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಈ ಮೂರು ಜಾಗದಲ್ಲೂ ಕೂಡ ಪ್ರತಿನಿತ್ಯ ನಿಮಗೆ ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಕೊಡ್ತಾರೆ ಈ ಟೋಕನ್ಸ್ ಬೆಳಗಿನ ಜವಾ ಮೂರು ಅಥವಾ ನಾಲ್ಕು ಗಂಟೆಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಟೋಕನ್ಸ್ ತಗೋಬೇಕು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ಇನ್ನು ಬೆಟ್ಟ ಹತ್ತುವ ಭಕ್ತರಿಗೂ ಕೂಡ ಶ್ರೀವಾರಿ ಮೆಟ್ಟು ಮಾರ್ಗದಲ್ಲಿ ದಿವ್ಯ ದರ್ಶನದ ಟೋಕನ್ಸ್ ನ ಕೊಡ್ತಿದ್ದಾರೆ ದಿನಕ್ಕೆ ಐದು ಸಾವಿರ ಟೋಕನ್ಸ್ ಆಗಿ ಕೊಡ್ತಾರೆ ಇನ್ನು ಈಗ ಬನ್ನಿ ನಮ್ಮ ಡೈಲಿ ಅಪ್ಡೇಟ್ಸ್ ನೋಡೋಣ ಇವತ್ತು ಯಾರೆಲ್ಲ ಸರ್ವದರ್ಶನಕ್ಕಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಹೋಗಿದ್ದಾರೆ ಅವರಿಗೆ ದರ್ಶನವಾಗುವುದಕ್ಕೆ ಎಂಟರಿಂದ ಹತ್ತು ಗಂಟೆಗಳ ಸಮಯ ಹಿಡಿಯಬಹುದು ಇನ್ನು ಮುನ್ನೂರು ರೂಪಾಯಿ ಅಥವಾ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಬುಕ್ ಮಾಡಿಕೊಂಡಿರೋರಿಗೆ ದರ್ಶನ ಆಗುವುದಕ್ಕೆ ಎರಡರಿಂದ ಮೂರು ಗಂಟೆಗಳ ಸಮಯ ಇಡಿಯುತ್ತೆ ಇನ್ನು ದಿವ್ಯ ದರ್ಶನದ ಟೋಕನ್ಸ್ ಅಥವಾ ಎಸ್ಎಸ್ಡಿ ಟೋಕನ್ಸ್ ತಗೊಂಡಿರುವ ಭಕ್ತರಿಗೆ ದರ್ಶನವಾಗುವುದಕ್ಕೆ ಏಳರಿಂದ ಎಂಟು ಗಂಟೆಗಳ ಸಮಯ ಹಿಡಿಯಬಹುದು ಇದೆಲ್ಲ ಇವತ್ತಿನ ಅಪ್ಡೇಟ್ಸ್ ಇದೇ ತರಹದ ಡೈಲಿ ಟಿಟಿಡಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ